ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇದೀಗ ನಮ್ಮ ಚಾನಲಲ್ಲಿ ಜಾಬ್ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಅದೇ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಮಾಡ್ತಿರ್ತಾರೆ, ಅವ್ರಿಗೆ ನನ್ನ ಕಡೆಯಿಂದ ಸ್ವಲ್ಪ ಆದರೂ ಹೆಲ್ಪ್ ಆಗಲಿ ಅಂತೇಳಿ ನಾನು ಜಾಬ್ ಅಪ್ಡೇಟ್ಸ್ನ ಈ ಚಾನಲಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟೊಂದು ಲೈಕ್ನ ಮಾಡಿ. ಇದೀಗ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವ 1142 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ 4460 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ. ನಿಮಗೆ ಗೊತ್ತಿರೋ ಹಾಗೆ PSI ಬಂದ್ಬಿಟ್ಟು 1142 ಫಸ್ಟು PSI, ಅದಕ್ಕೆ ಡಿಗ್ರಿ ಆಗಿರಬೇಕು ನಿಮಗೆ ಗೊತ್ತಿರೋ ಹಾಗೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ PC ಬಂದ್ಬಿಟ್ಟು 4460, ಇದಕ್ಕೆ PUC ಮೇಲೆ ನೀವು ಮಾಡಿಬೋದು 4460. ಇದನ್ನು ಶೀಘ್ರವಾಗಿ ನೀವು ಭರ್ತಿ ಮಾಡಬೇಕು ಅಂತ ಹೈಕೋರ್ಟ್ ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡಿದೆ. ಹೈಕೋರ್ಟ್ ಸೂಚನೆ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಕಂಪಲ್ಸರಿ ಮಾಡೇ ಮಾಡ್ತದೆ. ಇದನ್ನು ಕೂಡ ತಿಳಿಸಿದ್ದಾರೆ. ಸದ್ಯದಲ್ಲೇ ರಾಜ್ಯ ಸರ್ಕಾರದಿಂದ ಈ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವ ಪೊಲೀಸ್ ಹುದ್ದೆಗಳ ಬಗ್ಗೆ ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡಿಕೊಂಡಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಅಂದರೆ ಈಗ ನೀವು ಶೀಘ್ರವಾಗಿ ಈಗಲೇ ನೀವು ಅರ್ಜಿಯನ್ನು ಫಿಲಪ್ ಮಾಡಿ ಬೇಗ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಹೈಕೋರ್ಟ್ ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಅವರು ಸಲ್ಲಿಸಿರ್ತಾರೆ. ಒಬ್ಬರು ಯಾರೋ ವ್ಯಕ್ತಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರ್ತಾರೆ, ಅದನ್ನು ವಿಚಾರಣೆ ತಗೊಂಡು ಹೈಕೋರ್ಟು ಅವರಿಗೆ ಚಾಟಿನ ಬೀಸ್ತದೆ. ನೀವು ನೋಡ್ತಾ ಇದ್ದೀರಾ ಭರ್ತಿಗೆ ಎಂಟು ತಿಂಗಳು ಟೈಮ್ ಕೊಡಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಕೂಡ ಕೇಳಿದ್ರಂತೆ. ಅದಕ್ಕೆ ನ್ಯಾಯಾಧೀಶರು ತಡೆ ತಗೊಂಡಿದ್ದಾರೆ. ಅವೆಲ್ಲ ಎಲ್ಲ ಒಂದು ವಾರದಲ್ಲಿ ನೀವು ಖಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ, ಭರ್ತಿ ಮಾಡಿ ಪ್ರಮಾಣ ಪತ್ರವನ್ನು ನಮಗೆ ಸಲ್ಲಿಸಬೇಕು ಅಂತೇಳಿ ಹೈಕೋರ್ಟ್ ಚಾಟಿ ಬೀಸಿದೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿರುವ ಕಾರಣದಿಂದ ಸಮರ್ಕವಾಗಿ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಆಗುತ್ತಿಲ್ಲ ಎಂಬುದಾಗಿ ಹೈಕೋರ್ಟ್ ಸ್ವಯಂಪ್ರೇರಿತ PIL ದಾಖಲು ಮಾಡಿಕೊಂಡಿತ್ತು. ಅಂದರೆ ಈಗ ಪೊಲೀಸ್ಗಳು ಜಾಸ್ತಿ ಇಲ್ಲ ಅಂತೇಳಿ ನಿಮಗೆ ಕಾನೂನಿನ ಸುವ್ಯವಸ್ಥೆ ಹಾಳಾಗ್ತಿದೆ. ಕಾನೂನಿನ ಸುವ್ಯವಸ್ಥೆ ಜಾಸ್ತಿ ಆಗಬೇಕಂದ್ರೆ, ಚೆನ್ನಾಗಿ ಇಂಪ್ರೂವ್ ಆಗಬೇಕಂದ್ರೆ ಜಾಸ್ತಿ ಪೊಲೀಸ್ನ ಇರಬೇಕು ಅಂತೇಳಿ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ. ಹೀಗಾಗಿ PIL ನಡೆಸಿ ಶೀಘ್ರವೇ 1142 PSI ಹಾಗೂ 4460 PC ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳುವ ಕುರಿತಂತೆ ಪ್ರಮಾಣಪತ್ರ ಸಲ್ಲಿಸಲು ಸೂಚಿಸಿದೆ. ಇದರಿಂದಾಗಿ ಶೀಘ್ರವೇ ರಾಜ್ಯ ಪೊಲೀಸ್ ಇಲಾಖೆ ಖಾಲಿರುವ PSI PC ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಿದೆ. ಅಂದರೆ ಶೀಘ್ರವೇ ನೀವು ಇದನ್ನು ಮಾಡಬೇಕು. 1142 PSI ಮತ್ತು 4460 PC ಅವರಿಗೆ ಶೀಘ್ರವೇ ನೀವು ನೋಟಿಫಿಕೇಶನ್ ಹೊರಡಿಸಬೇಕು ಅಂತೇಳಿ ಇದರಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಸದ್ಯಕ್ಕೆ ಒಂದು ಮಾಹಿತಿ ಪ್ರಕಾರ ಜನವರಿ 2022 ಅಪ್ಲಿಕೇಶನ್ ಬಿಡ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಬಟ್ ಕನ್ಫರ್ಮೇಷನ್ ಇಲ್ಲ. ಬಟ್ ಸದ್ಯಕ್ಕೆ ಮಾಹಿತಿ ಪ್ರಕಾರ ಜನವರಿಗೆ ಬಿಡ್ತಾರೆ ಅಂತ ಮಾಹಿತಿ ತಿಳಿಸ್ಕೊಂಡಿದ್ದಾರೆ. ಫಾರ್ ಮೋರ್ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂದ ಅರ್ಥಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.